ಇವತ್ತು ಕಾಶಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದನ್ನ ನೋಡೋಣ ಒಂದು ಕಟ್ಟು ಕಾಶಿ ಸೊಪ್ಪನ್ನ ಈ ರೀತಿ ತೊಳೆದು ಬಿಡಿಸ್ಕೊಂಡು ತೊಳೆದು ತಟ್ಟೆಯಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ ಶುಂಠಿ ಹಸಿಮೆಣಸಿನಕಾಯಿ ಅರಿಶಿನ ಉಪ್ಪು ಜೀರಿಗೆ ಎಣ್ಣೆ ಒಂದೆರಡು ಟೊಮ್ಯಾಟೊ ಹಣ್ಣು ಕರಿಬೇವಿನ ಸೊಪ್ಪು ಸಾಸಿವೆ ಇದನ್ನು ಮಾಡುವಂತಹ ವಿಧಾನ ನೋಡೋಣ ಒಂದು ಪಾತ್ರೆಯಲ್ಲಿ ಸೊಪ್ಪು ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಜೀರಿಗೆ ಅರಿಶಿನ ಉಪ್ಪು ಟೊಮ್ಯಾಟೊ ಹಣ್ಣು ಶುಂಠಿ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರು ಈಗ ತಟ್ಟೆ ಮುಚ್ಚಿಬಿಟ್ಟು 10 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇದು ಬೆಂದೋಗಿದೆ ಇದನ್ನ ಒಂದು ಜಲ್ಡಿಯಲ್ಲಿ ನೀರು ಬೇರೆ ಸೊಪ್ಪು ಬೇರೆ ಮಾಡ್ಕೊಳ್ಳೋಣ ನೋಡಿ ಹೀಗೆ ಈಗ ಅದನ್ನ ಆರಿಸಿ ಮಿಕ್ಸಿ ಜಾರಲ್ಲಿ ಇದನ್ನ ಹಾಕ್ತಾ ಇದ್ದೀನಿ ಒಂಚೂರು ನೀರು ಹಾಕೋಣ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಬಾಣಲಿಯಲ್ಲಿ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಿಂಗು ಕರಿಬೇವಿನ ಸೊಪ್ಪು ಒಂದು ಒಣಮೆಣಸಿನಕಾಯಿ ಈಗ ರುಬ್ಬಿಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಒಂಚೂರು ನೀರು ಸೇರಿಸಿ ಇದನ್ನು ಮಿಕ್ಸಿ ತೊಳೆದಿದ್ದ ನೀರು ಇದಕ್ಕೆ ಹಾಕ್ತಾ ಇದ್ದೀನಿ ಒಂಚೂರು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗಿದೆ ನೋಡಿ ಕಾಶಿ ಸೊಪ್ಪು ಚಟ್ನಿ ರೆಡಿಯಾಗೋಗಿದೆ ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ ಇದು ಹೆಲ್ತಿಗೆ ತುಂಬ ಒಳ್ಳೆ ಸೊಪ್ಪು ಕಾಶಿ ಸೊಪ್ಪು ಚಟ್ನಿ ರೆಡಿ